ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ನ್ಯೂಸ್ ಟೈಮ್ ಸುದ್ದಿವಾಹಿನಿ. ನಾನ್ ಕಾವೇರಿ. ಏನೇನು 3 ತಿಂಗಳು ಬಾಕಿ ಇರೋ SSLC ಪರೀಕ್ಷೆ ವಿದ್ಯಾರ್ಥಿಗಳತ್ತ ಸಮೀಪಿಸ್ತಾ ಇದೆ. SSLC ಪರೀಕ್ಷೆ ಅಂದ್ರೆ ಅದು ವಿದ್ಯಾರ್ಥಿ ಜೀವನದಲ್ಲಿಯೇ ಬಹಳ ಮಹತ್ತರವಾದ ಘಟ್ಟ. ಇದಕ್ಕಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಯಾವ ರೀತಿಯಲ್ಲಿ ಓದ್ಬೇಕು, ಯಾವ ರೀತಿ ಅಭ್ಯಾಸ ಮಾಡಿದ್ರೆ ನೆನಪಿನಲ್ಲಿರೋದಿಕ್ಕೆ ಸಾಧ್ಯವಾಗ್ತಿದೆ, ಹೀಗೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ LJP ವಿಶೇಷ ನುರಿತ ಮಾರ್ಗದರ್ಶಕರನ್ನ ತಾಲೂಕಿಗೆ ಆಹ್ವಾನ ಮಾಡುವ ಮೂಲಕ ಕಾರ್ಯಾಗಾರವನ್ನ ನಡೆಸಿದ್ದಾರೆ. ಹೌದು ವೀಕ್ಷಕರಿ, ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಸಾಣೇಹಳ್ಳಿ ಮಠದಲ್ಲಿ ಆಯೋಜಿಸಲಾಗಿದ್ದ ಪರೀಕ್ಷಾ ಭಯ ನಿವಾರಣೆ ಮತ್ತು ಮನೋಬಲ ಹೆಚ್ಚಿಸುವ ವಿಶೇಷ ನೈಪುಣ್ಯ ಕೌಶಲ್ಯ ತರಬೇತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯರು ವಹಿಸುವ ಮೂಲಕ ವೇದಿಕೆಯನ್ನ ಉದ್ದೇಶಿಸಿ ಆಶೀರ್ವಚನವನ್ನ ನೀಡಿದ್ದಾರೆ. ಜೊತೆಗೆ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಒಡನಾಟ ಹೇಗಿರಬೇಕು, ಹಾಗೆ ಪರೀಕ್ಷೆ ಸಮಯದಲ್ಲಿ ಯಾವ ರೀತಿ ಅಭ್ಯಾಸವಿರಬೇಕು, ಇನ್ನು ಪರೀಕ್ಷೆ ಜೀವನ ಅಂತಿಮವಲ್ಲ, ಜೀವನ ಎಂಬ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬ ಪ್ರಜೆ ಕೂಡ ಉತ್ತೀರ್ಣರಾಗಬೇಕು ಎಂದು ನ್ಯೂಸ್ ಟೈಮ್ ಸುದ್ದಿವಾಹಿನಿಯ ಮೂಲಕ ತಿಳಿಸಿದ್ದಾರೆ. ಪರೀಕ್ಷೆ ಅನ್ನುವಂಥದ್ದು ಮಕ್ಕಳಿಗೆ ಭಯ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಆದರೆ ಪರೀಕ್ಷೆ ಒಂದು ಸಂಭ್ರಮ ಆಗಬೇಕು, ಅದನ್ನು ತುಂಬ ಸಂತೋಷದಿಂದ ಅವರು ಸ್ವಾಗತ ಮಾಡಬೇಕು. ಹಾಗೆ ಸ್ವಾಗತ ಮಾಡಬೇಕು ಅಂತಂದರೆ ಮಕ್ಕಳು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಅಧ್ಯಾಪಕರು ಅರ್ಥಪೂರ್ಣವಾಗಿ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ನಂತರ ಆಗಾಗ ಪ್ರಶ್ನೆ ಉತ್ತರ ಇವುಗಳನ್ನು ಹೇಳ್ತಾ ಬರೆಸ್ತಾ ಹೋದರೆ ಪರೀಕ್ಷೆ ಅನ್ನುವಂಥದ್ದು ತುಂಬ ಖುಷಿಯಿಂದ ಬರೆಯುವಂಥ ಸಂಗತಿ ಆಗುತ್ತೆ. ಯಾವುದೇ ಅದು SSLC ಇರಲಿ, PUC ಇರಲಿ, ಡಿಗ್ರಿ ಇರಲಿ, ಯಾವ ಪರೀಕ್ಷೆಗಳು ಕೂಡ ಆತಂಕವನ್ನು ಸೃಷ್ಟಿ ಮಾಡಬಾರ್ದು. ಸೃಷ್ಟಿ ಮಾಡ್ತು ಅಂತಂದರೆ ಉತ್ತರ ಗೊತ್ತಿದ್ದರೂ ಕೂಡ ಬರಲಿಕ್ಕೆ ಆಗಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಸಾಣೇಹಳ್ಳಿಯಲ್ಲಿ ಸುಮಾರು 600 ಜನ ಮಕ್ಕಳಿಗೆ ಪರೀಕ್ಷೆಯನ್ನು ಎದುರಿಸುವಂಥದ್ದು ಹೇಗೆ ಅನ್ನುವಂಥ ಒಂದು ಸಂವಾದ ಗೋಷ್ಠಿ ನಡೆದದ್ದು ತುಂಬ ಸಂತೋಷವನ್ನು ನೀಡಿತು. ಆ ಮಕ್ಕಳಿಗೆ ಒಂದು ರೀತಿಯ ಮಾನಸಿಕ ಸ್ಥೈರ್ಯ ಬಂತು, ನಾವು ಪರೀಕ್ಷೆಯನ್ನು ಖುಷಿಯಿಂದ ಸ್ವಾಗತಿಸ್ತೇವೆ ಅನ್ನುವಂಥ ಭಾವನೆ ಬಂದಿದೆ. ಇದೇ ಭಾವನೆ ಎಲ್ಲ ಮಕ್ಕಳಿಗೂ ಬರಲಿ ಅಂತ ಹಾರೈಸ್ತೇವೆ. ಈ ಪರೀಕ್ಷೆ ಸಮಯದಲ್ಲಿ ಪಾಲಕರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಪರೀಕ್ಷೆ ಬರೀ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಅಲ್ಲ, ಇದು ಒಂದು ಅರ್ಥದಲ್ಲಿ ಅವರ ಪೋಷಕರಿಗೂ ಪಾಲಕರಿಗೂ ಕೂಡ ಹೌದು. ಅವರು ಮಕ್ಕಳ ಬಗ್ಗೆ ಅತಿಯಾದಂಥ ಕಾಳಜಿ ತೋರಿಸಿ ನೀನು ಹೀಗೆ ಬರೀಬೇಕು, ಹಾಗೆ ಬರೀಬೇಕು, ಇಷ್ಟು ಅಂಕಗಳನ್ನು ತೆಗಿಬೇಕು, ಅಷ್ಟು ಅಂಕಗಳನ್ನು ತೆಗಿಬೇಕು ಅಂತ ಮಕ್ಕಳ ಮೇಲೆ ಒತ್ತಡ ಹೇರಬಾರ್ದು. ಆಮೇಲೆ ಇನ್ನೊಬ್ರಿಗೆ ಹೋಲಿಕೆ ಮಾಡೋಕ್ಕೆ ಹೋಗಬಾರ್ದು. ಭಾಳ ಜನ ಏನು ಮಾಡ್ತಾರೆ ಅಂದರೆ, ನೋಡು ಅವನು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ಇವಳು ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ ಅಂತ ಹೇಳಿ ಇನ್ನೊಬ್ರಿಗೆ ಹೋಲಿಕೆ ಮಾಡೋದ್ರ ಮೂಲಕ ಮಕ್ಕಳ ಮನಸ್ಸನ್ನು ಕುಂದಿಸ್ತಾರೆ. ಯಾವ ಪೋಷಕರು ಆ ರೀತಿ ಮಾಡಿದೆ, ಏ ಪರವಾಗಿಲ್ಲ ನನ್ನ ಮಗಳು ಅಥವಾ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಅವನು ಎಲ್ಲರಿಗಿಂತ ಹೆಚ್ಚು ಅಂಕಗಳನ್ನು ತೆಗಿತಾನೆ ಅನ್ನೋಂಥ ನಂಬಿಕೆ ನಮಗಿದೆ ಅಂತ ಹೇಳಿ ಬೆನ್ನು ತಟ್ಟಿ ಭೇಷ್ ಅಂತಂದರೆ ಖಂಡಿತ ಮಕ್ಕಳು ಚೆನ್ನಾಗಿ ಅಧ್ಯಯನ ಮಾಡಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವಂಥ ಪ್ರಯತ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಪೋಷಕರು ಬರೀ ಪರೀಕ್ಷಾ ಸಂದರ್ಭದಲ್ಲಿ ಮಾತ್ರ ಮಕ್ಕಳ ಬಗ್ಗೆ ಆಸಕ್ತಿ ವಹಿಸಿದೆ, ಆರಂಭದಿಂದಲೂ ಅವ್ರಿಗೆ ಓದೋ ಹಾಗೆ ಬರೆಯೋ ಹಾಗೆ ಕೂತ್ಕೊಂಡು ಚರ್ಚೆ ಮಾಡೋ ಹಾಗೆ ಮಾಡಿದರೆ ಎಲ್ಲಿ ಶಾಲೆಯಲ್ಲಿ ಎಷ್ಟು ಕಲಿಸ್ತಾರೆ ಅಂತಕ್ಕಿಂತ ಹೆಚ್ಚು ಕಲಿಸ್ಬೇಕಾದ ಪೋಷಕರೇ. ಅವರು ಮನೆಯಲ್ಲಿ ಮಕ್ಕಳ ಬಗ್ಗೆ ಆಸಕ್ತಿ ವಹಿಸ್ತೇ ಇದ್ದರೆ ಆ ಮಕ್ಕಳು ದಾರಿ ತಪ್ಪುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಮಕ್ಕಳಿಗೆ ಒಂದು ನೈತಿಕ ಸ್ಥೈರ್ಯವನ್ನು, ಮಾನಸಿಕ ದೃಢತೆಯನ್ನು ನಮ್ಮ ಪೋಷಕರು ತಂದುಕೊಡುವಂಥ ಪ್ರಯತ್ನವನ್ನು ಆರಂಭದಿಂದಲೂ ಮಾಡಬೇಕು. ಇನ್ನು ಶಿಕ್ಷಣ ಮುಖ್ಯ ಅಂತೀವಿ, ಆದರೆ ಶಿಕ್ಷಣಕ್ಕಿಂತ ಬದುಕು ದೊಡ್ಡದು. ಆದರೆ ಈ ಪರೀಕ್ಷೆಯಲ್ಲಿ ಉತ್ತೀರ್ಣ ಅನುತ್ತೀರ್ಣ ಆದಮೇಲೆ ವಿದ್ಯಾರ್ಥಿಗಳು ಕೆಲವು ಅನಾಹುತಗಳು ಮಾಡ್ಕೊಳ್ತಾರೆ, ಅಂಥ ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತು ಹೇಳ್ತಿರಬೇಕು? ಬದುಕು ಅನ್ನುವಂಥದ್ದು ಬಹಳ ಶ್ರೇಷ್ಠವಾದದ್ದು. ಯಾವುದೇ ವ್ಯಕ್ತಿ ಹೆಚ್ಚು ಅಧ್ಯಯನ ಮಾಡಿದ್ದಾನೆ ಅಂದ ತಕ್ಷಣ ಅವನು ದೊಡ್ಡ ಮನುಷ್ಯ ಅಂತ ನಾವಂತೂ ಹೇಳಲ್ಲ, ಅಥವಾ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾನೆ ಅಂತ ಕೂಡಲೇ ಅವನು ದಡ್ಡ ಅಂತ ನಾವು ಭಾವಿಸ್ಕೊಳ್ಳೋದಿಲ್ಲ. ನಮ್ಮ ಬದುಕಿನ ಘಟನೆಗಳನ್ನು ಗಮನಿಸಿದರೆ ನಮಗಿಂತ ತುಂಬ ಬುದ್ಧಿವಂತರಿದ್ದಂಥ ಅನೇಕ ಸ್ನೇಹಿತರು ಜೀವನದಲ್ಲಿ ಸೋತು ಬಿಟ್ಟಿದ್ದಾರೆ. ಕಾರಣ ಏನು ಅಂತಂದರೆ ಅವರು ಪರೀಕ್ಷೆನೇ ಭಾಳ ದೊಡ್ಡದು ಅಂತ ಭಾವಿಸ್ಕೊಂಡ್ರು, ಜೀವನವನ್ನು ಮರೆತುಬಿಟ್ರು. ಹಾಗಾಗಿ ನಾವು ಅನೇಕ ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ನೀವು ಪರೀಕ್ಷೆಯಲ್ಲಿ ಫೇಲಾದರೂ ಕೂಡ ಭಯ ಪಡೋ ಅಗತ್ಯ ಇಲ್ಲ. ನಮ್ಮ ಗುರುಗಳೇ ನಮಗೆ ಹೇಳ್ತಾ ಇದ್ದ ಮಾತು ನೆನಪಿಗೆ ಬರುತ್ತೆ, ನಾವು SSLC PUC ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ,
ಒಂದೇ ಸಾರಿ ಪಾಸ್ ಆದವರಲ್ಲ ಎರಡೆರಡು ಸಾರಿ ಕಟ್ಟಿ ಪಾಸ್ ಆದಂಥವ್ರು ಅಂದರೆ ಫೇಲ್ ಆಗೋದ್ರಲ್ಲೇ ನಮ್ಮದೊಂದು ದೊಡ್ಡ ದಾಖಲೆ ಮಠದ ಆಶ್ರಯದಲ್ಲಿ ನಾವು ಓದಿದಂಥವ್ರು ಆಗ ನಮ್ಮ ಹಿರಿಯ ಗುರುಗಳಿಗೆ ಮುಖ ತೋರಿಸೋದು ಹೇಗೆ ಅಂತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ವಿ ಗುರುಗಳು ನಮ್ಮ ಫೇಲವಾದಂಥ ಮುಖವನ್ನು ನೋಡಿ ಅಯ್ಯೋ ದಡ್ಡ ಎಲ್ಲರೂ ಪಾಸ್ ಆದರೆ ಫೇಲಾಗಾರ ಯಾರೋ ಫೇಲಾಗದೆ ಪಾಸ್ ಆಗಲಿಕ್ಕೆ ಫೇಲಾದರೆ ಅನುಭವ ಬಂತು ಮತ್ತೆ ಕಟ್ಟು ಮತ್ತೆ ಓದು ಅಂತ ಹೇಳಿ ಬೆನ್ನು ತಟ್ಟಿದರು ಅದರ ಪರಿಣಾಮವಾಗಿಯೇ ನಾವು ಅಂತಿಮ ಬಿ ಎದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಳ್ಳಿಕ್ಕೆ ಎಮ್ ಎದಲ್ಲಿ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಮಕ್ಕಳು ಫೇಲಾಗಿದ್ದಾರೆ ಅಥವಾ ಕಡಿಮೆ ಅಂಕಗಳನ್ನು ತೆಗೆದಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಒಂದು ರೀತಿ ದಿಗ್ಬಂಧನವನ್ನು ತಂದೆ ತಾಯಿಗಳು ಹಾಕಬಾರ್ದು ಜೊತೆಗೆ ಆ ಮಕ್ಕಳು ಕೂಡ ನಾನು ಕಡಿಮೆ ಅಂಕ ತೆಗೆದಿದ್ದೇನೆ ಅಂತ ಹೇಳಿ ತಮ್ಮಷ್ಟಕ್ಕೆ ತಾವೇ ನೊಂದ್ಕೋಬಾರ್ದು ಪರವಾಗಿಲ್ಲ ಈ ಕಡಿಮೆ ಆದರೆ ಏನು ಮುಂದಿನ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ತೆಗಿತೇನೇನೋ ಅಂತ ಭರವಸೆಯನ್ನು ಅವರು ಇಟ್ಕೊಳ್ಬೇಕು ಯಾರು ನೂರಕ್ಕೆ ನೂರು ಅಂಕಗಳನ್ನು ತೆಗೆದಿದ್ದಾರೆ ಅವರೇನು ಜಗತ್ತಿನಲ್ಲಿ ಭಾರಿ ಸಾಧನೆ ಮಾಡಿದ್ದಾರೆ ಅಂತ ನಾವು ಹೇಳಲ್ಲ ನಿಜವಾಗ್ಲೂ ಸಾಧನೆ ಮಾಡಿರೋ ಯಾರು ಅಂತಂದರೆ ಗ್ರಾಮೀಣ ಪ್ರದೇಶದಿಂದ ಬಂದಿರೋವಂಥದ್ದು ನೂರಕ್ಕೆ 35 ಅಂಕಗಳನ್ನು ತೆಗೆದಿರೋವಂಥವ್ರು ಹಾಗಂತ ನಾವು ನೂರಕ್ಕೆ 35 ತೆಗಿಬೇಕು ಅಂತ ಇಲ್ಲ ಕಾಲಕ್ಕೆ ತಕ್ಕ ಹಾಗೆ ನಾವು ವರ್ತನೆ ಮಾಡಬೇಕಾಗುತ್ತೆ ಇವತ್ತು ನೂರಕ್ಕೆ 100 ಅಂಕಗಳು ತೆಗೆದ್ರೂ ಜೀವನದಲ್ಲಿ ಯಶಸ್ಸನ್ನು ಸಂಪಾದನೆ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಪರೀಕ್ಷೆಯನ್ನು ಒಂದು ಸ್ವೀಕಾರ ಮಾಡಬೇಕು ಆದರೆ ಆ ಪರೀಕ್ಷೆನೇ ನಮ್ಮ ಬದುಕನ್ನು ಕಟ್ಟಿಕೊಡುತ್ತೆ ಅನ್ನೋಂಥ ಭಾವನೆಯನ್ನು ಮಕ್ಕಳು ಬೆಳೆಸ್ಕೋಬಾರ್ದು ಹಾಗೆ ಈಗಾಗಲೇ ತಾಲೂಕಿನಾದ್ಯಂತ ಬರುವ ಪ್ರತಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಗುಣಮಟ್ಟದ ಫಲಿತಾಂಶವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಈಗಾಗಲೇ ಹಲವಾರು ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೊಂದು ವಿಶೇಷ ವಿನೂತನ ಕಾರ್ಯಾಗಾರ ಮಾಡುವ ಮೂಲಕ ಈ ತಾಲೂಕಿನ ಪ್ರತಿ ಮಕ್ಕಳು ಉಜ್ವಲವಾದ ಭವಿಷ್ಯವನ್ನು ಕಟ್ಟಿಕೊಳ್ಳಬೇಕು ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಬೆಳೆಯಬೇಕು ಇಂತಹ ಬೆಳವಣಿಗೆಗೆ ಪೂರಕವಾದಂತಹ ಕೆಲಸಗಳನ್ನು ಬಿಇಒ ಆಗಿರುವಂತಹ ಎಲ್ಜಿಯಪ್ಪನವರು ಮಾಡ್ತಾ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಈ ಒಂದು ವಿಶೇಷ ನೈಪುಣ್ಯ ಕೌಶಲ್ಯ ತರಬೇತಿಯನ್ನು ಕೂಡ ಆಯೋಜನೆ ಮಾಡಿದ್ದಾರೆ ನಮ್ಮ ಮಕ್ಕಳು 10ನೇ ತರಗತಿಯ ಪರೀಕ್ಷೆಯನ್ನು ಪ್ರಬುದ್ಧತೆಯಿಂದ ಅವರು ಪರೀಕ್ಷೆಯನ್ನು ಎದುರಿಸ್ಬೇಕು ಪರೀಕ್ಷೆಗೆ ಎದುರಬಾರ್ದು ಫೇಸ್ ಮಾಡಬೇಕು ಫಿಯರ್ ಆಗಬಾರ್ದು ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಮಕ್ಕಳಿಗೆ ಈ ರೀತಿ ನಂದೀಶ್ ಶೆಟ್ಟರವ್ರನ್ನ ಕರೆಸಿ ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ಟ್ರೈನ್ ಅಪ್ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ಯಾವ ರೀತಿ ಈಗಲೇ ತರಬೇತಿ ಕೊಟ್ಟರೆ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ಕೊತಾರೆ ಪ್ರಿಪ್ರೇಷನ್ ಆದರೆ ಸೊ ಆರಾಮಾಗಿ ಪ್ರೆಸೆಂಟೇಷನ್ ಮಾಡ್ತಾರೆ ಯಾವುದೇ ಸಮಸ್ಯೆ ಆಗಲ್ಲ ಆ ಒಂದು ಇಂಡಿಷನ್ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇಲ್ಲ ಅವರು ರಾಜ್ಯಾದ್ಯಂತ ಬಹಳಷ್ಟು ತಾಲೂಕುಗಳಲ್ಲಿ ಹೋಗಿ ತರಬೇತಿ ಕೊಡ್ತಾ ಇದ್ದಾರೆ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ ಈಗ ಕಳೆದ 3 ವರ್ಷದಿಂದ ಇಲ್ಲಿ ಕರೆಸಿದ್ವಿ ಬಟ್ ಈ ವೇದಿಕೆಯಲ್ಲಿ ಮಾತ್ರ ಮಾಡಿದ್ವಿ ಸೊ ನಮ್ಮದು ಇಂಟೆನ್ಷನ್ ಅಂದರೆ ಯಾವುದೇ ತೋರ್ಪಡಿಕೆಗೆ ಒಂದು 10 ಶಾಲೆ ಮಾಡಿರೋ ಆಗಲ್ಲ ಸೊ ನಮ್ಮದು ಏನು 62 ಶಾಲೆ ಇದೆ 3,500 ರಿಂದ 300 ಮಕ್ಕಳಿದ್ದಾರೆ ಅವರೆಲ್ಲರನ್ನೂ ಕರೆಸಿ ಎಲ್ಲರಿಗೂ ಈ ಒಂದು ಸ್ಕಿಲ್ಸನ್ನು ಹೇಳ್ಕೊಟ್ರೆ ಎಲ್ಲ ಮಕ್ಕಳು ಮುಂದಿನ ಬರೀ 10ನೇ ತರಗತಿ ಮಾತ್ರ ಅಲ್ಲ ಮುಂದಿನ ಫ್ಯೂಚರ್ಗೂ ಇದು ಬೆನಿಫಿಟ್ ಆಗುತ್ತೆ ನಾನು ಯೂಶ್ವಲಿ ಭೇಟಿ ಮಾಡಿದಾಗ ಫಸ್ಟ್ ಮಕ್ಕಳಿಗೆ ಫಸ್ಟ್ ಅವ್ರ ಹಾಜರಾತಿ ತೆಗೆದುಕೊಳ್ತೀವಿ ಕರೆಕ್ಟಾಗಿ ಶಾಲೆಗೆ ಬರ್ತಾಯಿದ್ದಾರಾ ಅಂತ ಆನಂತರ ಟೀಚರ್ಸು ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಿಸಿದಾರಾ ಹುಡುಗರಿಗೆ ಅವ್ರದೇ ಆದಂಥ ಭಾಳ ಸಮಸ್ಯೆ ಇರುತ್ತೆ ಹುಡುಗರಿಗೂ ಅವ್ರದೇ ಆದಂಥ ಸಮಸ್ಯೆ ಇರುತ್ತೆ ಪ್ರತ್ಯೇಕವಾಗಿ ಅವ್ರಿಗೆ ಆಪ್ತ ಸಮಾಲೋಚನೆ ಮಾಡಬೇಕು ಅಂತ ತಾಯಂದ್ರೆ ಸಭೆ ಮಾಡಬೇಕು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರಾ ವೇಳಾಪಟ್ಟಿ ಪ್ರಕಾರ ಓದ್ತಿದ್ದಾರಾ ಮಕ್ಕಳು ಸೊ ಅವರು ಟೆಸ್ಟ್ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತೀವಿ ಯಾರಾದರೂ ಟೀಚರ್ ಸ್ವಲ್ಪ ಏನಾದರೂ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಂದರೆ ಅವ್ರನ್ನ ಕರೆಸಿ ಅದು ಸರಿಯಾದ ರೀತಿ ಮಾರ್ಗದರ್ಶನ ಮಾಡೋದ್ರ ಮುಖಾಂತರ ನಮ್ಮ ಕಡೆಯಿಂದ ಯಾವುದೇ ಕಾರಣಕ್ಕೂ ಯಾವುದೇ ಮಗುವಿಗೆ ಸೊ ಕಲಿಕೆಯಲ್ಲಿ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಪ್ರಮುಖವಾಗಿ ಕಳೆದ ವರ್ಷಗಳಲ್ಲಿ ತಾಯಂದರಿಗೆ ಒಂದು ಪತ್ರ ಅಂತ ಬರೆದಿದ್ದೀನಿ ಸೊ ಈ ವರ್ಷನೂ ಕಳಿಸ್ತೀವಿ ತಾಯಂದ್ರ ಸಭೆ ಮಾಡ್ತಿದ್ವಿ ಮತ್ತು ಗ್ರಾಮ ಶೈಕ್ಷಣಿಕ ಸಭೆ ಮಾಡ್ತೀವಿ ಅಲ್ಲಿ ಎಲ್ಲರೂ ಸೇರ್ತಾರೆ ಆ ಮುಖಾಂತರ ಒಂದು ಶಿಕ್ಷಣದ ಒಂದು ಸಾರ್ವತ್ರೀಕರಣವನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾವು ಸೇರಿದಂಥ ಎಲ್ಲ ಪೋಷಕರಿಗೆ ಹೇಳಿದರೆ ಖಂಡಿತ ಅವರೆಲ್ಲ ಭಾಳ ಖುಷಿ ಪಡ್ತಾರೆ
ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ತುಂಬ ಅನುಕೂಲ ಆಯ್ತು ಸರ್ ನೀವು ಬಂದಿದ್ದು ಹೇಳಿದ್ದು ಅಂತ ಭಾಳಷ್ಟು ಜನ ಪೋಷಕರು ಟಿ ವಿ ನೋಡೋದು ನಿಲ್ಲಿಸ್ಬಿಡ್ತಾರೆ ಮಕ್ಕಳಿಗೋಸ್ಕರ, ಮೊಬೈಲ್ ಯೂಸ್ ಮಾಡೋದನ್ನು ಸಹ ಭಾಳ ಕಡಿಮೆ ಮಾಡ್ತಾರೆ. ಸೊ ಈ ರೀತಿ ನಾವು ಜನರಲ್ ಆಗಿ ಕೆಲವೊಂದನ್ನು ಯಾವ ರೀತಿ ಸ್ಮಾರ್ಟ್ ಮಾಡ್ಬೋದು ಅನ್ನೋದನ್ನು ಆ ರೀತಿ ಮಾಡ್ತೀವಿ. ಮಕ್ಕಳಿಗೂ ಒಂದು ಪ್ರೇರಣೆ ಮಾಡಿದ್ರೆ ಅವರು ಚೆನ್ನಾಗಿ ಅಪ್ಡೇಟ್ ಆಗ್ತಾರೆ. ಇಂತೊಂದು ಇನ್ನು ವಿಶೇಷವಾಗಿ ರಾಜ್ಯ ಮಟ್ಟದ ವ್ಯಕ್ತಿತ್ವ ವಿಕಸನ ಮತ್ತು ನೈಪುಣ್ಯ ಕೌಶಲ್ಯ ಜೀವನ ತರಬೇತುದಾರರು ಹಾಗೂ ಅನುಭವಿ ವಿಶ್ವಾಸಾರ್ಹ ಆಪ್ತ ಸಮಾಲೋಚನೆಗಾರರಾಗಿ ಖಿನ್ನತೆಗೆ ಒಳಗಾದ ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡುತ್ತಿರುವಂತಹ ನಂದೀಶ್ ಅವರು ಕೂಡ ತಾಲೂಕಿನ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಕ್ರಮವನ್ನ ನೀಡಿದ್ದಾರೆ. ಸ್ವಲ್ಪ ನಮ್ಮ ಮೇಲೆ ಇರೋ ಸ್ವಲ್ಪ ಡೌಟ್ ಅನ್ನ ಕ್ಲಿಯರ್ ಮಾಡೋಣ. ಒಂದು ಸ್ಮಾಲ್ ಆಕ್ಟಿವಿಟಿ ಲೈಫ್ ಅಲ್ಲೇ ಮರಿಬಾರದು, ಕರೆಕ್ಟ್ ಆಗಿ ನಿಮ್ಮೇಲೆ ನಮ್ಗೆ ನಂಬಿಕೆ ಇರಬೇಕು. ನಿಮಗೆ ಈ ಕೈ ಇಟ್ಕೊಳ್ಳಿ, ಹೀಗೆ ಮುಟ್ಟಿ ಬೇಗ ನನ್ನ ಜೊತೆ ಹೇಳಿ, ನನ್ನ ಹತ್ರ ಮೆದುಳಿದೆ. ಕೇಳಿಸು ಪ್ರಶ್ನೆ ಒಂದು, ಮನುಷ್ಯನ ಮೆದುಳಿನ ತೂಕ ಎಷ್ಟು? ಕೈ ಹತ್ತು ಕೈ ಹೇಳ್ಬೇಕು, ಕೊಡಿರಿ ಚಪ್ಪಾಳೆ ಅಣ್ಣನಿಗೆ. ನನ್ನ ಕಾನ್ಸೆಪ್ಟ್ ನಿನ್ನ ಮಾರ್ಕಸ್ ಅನ್ನು ಜಾಸ್ತಿ ಮಾಡೋದು ಅಷ್ಟೇ ಅಲ್ಲ, ಅದು ಒಂದು ಸಣ್ಣ ನೆಪ, ಅದು ಹಾಗೆ ಆಗುತ್ತೆ, ಅದ್ರ ಬಗ್ಗೆ ಡೌಟೇ ಬೇಡ. ಆದ್ರೆ ಅದನ್ನ ಎಸ್ ಎಲ್ ಸಿಗೆ ಅಷ್ಟೇ ಇಟ್ಕೊಂಡು ಬಿಟ್ರೆ ಅಲ್ಲ, ಭವಿಷ್ಯದ ಜೀವನಕ್ಕೂ ಅದನ್ನ ಪಾಲಿಸಬೇಕು. ಸಾಮಾನ್ಯವಾಗಿ ಬಹುತೇಕ ವಿದ್ಯಾರ್ಥಿಗಳ ವಯಸ್ಸು ಈ ಒಂದು ಹಂತದಲ್ಲಿ ಪಂಚೇಂದ್ರಿಯಗಳನ್ನು ನಿಗ್ರಹಿಸುವಂಥದ್ದು, ಅಂದರೆ ಮನಸ್ಸನ್ನು ಕೇಂದ್ರೀಕರಿಸುವಂಥ ಕಲೆ ಇನ್ನೂ ಅರ್ಥಿಲ್ಲ ಮನಸ್ಸು. ಹಾಗಾದರೆ ಮನಸ್ಸು ಮೆದುಳನ್ನು ಮಕ್ಕಳು ಹೇಗೆ ಬಳಸೋದನ್ನು ಕಲೆ ಕಲಿತರೆ ಅವ್ರಿಗೆ ಓದೋದು ಹೇಗೆ ಬರೆಯೋದು ಹೇಗೆ ಅನ್ನೋದು ಒಂದಿಷ್ಟು ಕೌಶಲ್ಯಗಳನ್ನು ತಿಳಿಸ್ಬೋದು. ಹಾಗಾದರೆ ನಮಗೆಲ್ಲದಕ್ಕೂ ಕೌಶಲ್ಯ ಇದೆ, ಬೇರೆ ಬೇರೆ ವಿಚಾರಕ್ಕೆಲ್ಲ ಕೌಶಲ್ಯ ಇದೆ, ಆದರೆ ಅಧ್ಯಯನ ಒಂದು ಕೌಶಲ್ಯ ಅನ್ನೋದಿದೆ. ಹೇಗೆ ಓದಬೇಕು, ಹೇಗೆ ನೆನಪಿಟ್ಕೋಬೇಕು, ಹೇಗೆ ಬರೀಬೇಕು, ಓದುವಾಗ ನಿದ್ದೆ ಬರೆಯುವಾಗ ನಿದ್ದೆ ಇದನ್ನೆಲ್ಲ ಹೇಗೆ ಪರಿಹರಿಸ್ಕೋಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕೌಶಲ್ಯ. ಉದಾಹರಣೆಗೆ ಬರವಣಿಗೆ ಸಮಸ್ಯೆ, ಹಾಗಾದರೆ ಹ್ಯಾಂಡ್ ರೈಟಿಂಗ್ ಶುಡ್ ಬಿ ಲೆಜಿಬಲ್ ಅಂತಿದೆ. ಹಾಗಾದರೆ ಬರವಣಿಗೆ ಸ್ವಲ್ಪ ಅರಳಿಸಿ ಫಾಂಟ್ ಸೈಜನ್ನು ಜಾಸ್ತಿ ಮಾಡಿದ್ರೆ ಒಂದಿಷ್ಟು ಬರವಣಿಗೆ ಅರ್ಥ ಆಗೋ ಆಗುತ್ತೆ. ಹಾಗಾದರೆ ಓದುವಾಗ ಅಕಸ್ಮಾತ್ ನೈಂಟಿ ಡಿಗ್ರಿ ಆ್ಯಂಗಲ್ ಬಿಟ್ಟು ಹಾಸಿಗೆ ಮೇಲೆ ದಿಂಬ ಮೇಲೆ ಕುತ್ಕೊಂಡು ಓದಿದ್ರೆ ಅರ್ಥ ಆಗಲ್ಲ, ನಿದ್ದೆ ಮಾಡಬೇಕನ್ಸುತ್ತೆ. ಯಾವುದನ್ನು ಹೇಗೆ ಮಾಡಬೇಕು ಅನ್ನೋದು ಒಂದು ಸ್ಕಿಲ್ಸ್ ಇದೆಯಲ್ಲ, ಅದಕ್ಕೆ ಅಧ್ಯಯನ ಕಳವಡಿಸ್ಕೊಂಡ್ರೆ ಅನೇಕ ವಿದ್ಯಾರ್ಥಿಗಳು ಇದರಿಂದ ಬದಲಾಗಿದ್ದಾರೆ, ಒಳ್ಳೆ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ, ಬದುಕನ್ನು ಕೂಡ ಹಸನ ಮಾಡಿಕೊಂಡಿದ್ದಾರೆ. ಓಕೆ, ಸಾಮಾನ್ಯವಾಗಿ ಇದು ಎಸ್ ಎಲ್ ಸಿಯಲ್ಲಿ ಮ್ಯಾಕ್ಸಿಮಮ್ ಅನೇಕ ವಿದ್ಯಾರ್ಥಿಗಳ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ಏನಂದರೆ ಎಸ್ ಎಲ್ ಸಿ ಎಕ್ಸಾಮು ಒಂದು ಬೋರ್ಡ್ ಎಕ್ಸಾಮ್ ಅನ್ನೋ ಒಂದು ಅವರಲ್ಲಿರುವ ಉತ್ಸಾಹ ಜಾಸ್ತಿ ಇರುತ್ತೆ. ಇದನ್ನು ಬಿಟ್ಟು ನಾವು ಅಕಸ್ಮಾತ್ ಹೈಸ್ಕೂಲಿಗೆ 8th to 9th ಕೊಡೋಕ್ಕೆ ಹೋದರೆ ಅವರಿಗೆ ಬೋರ್ಡ್ ಎಕ್ಸಾಮ್ ಅನ್ನೋ ಒಂದು ಕಾನ್ಸಂಟ್ರೇಷನ್ ಇರಲ್ಲ. ಅದನ್ನು ನಾವು ಹೈಸ್ಕೂಲಲ್ಲೇ ಅಳವಡಿಸ್ಕೋಬೋದು, ಪ್ರೈಮರಿಗೆ ಅಳವಡಿಸ್ಕೋಬೋದು. ಆದರೆ ಈಗ ನಾವು ಹೇಳೋ ಕೆಲವೊಂದು ವಿಚಾರಗಳು ಅವರ ಬುದ್ಧಿಮಟ್ಟಕ್ಕೆ ಮೈಂಡ್ ಮ್ಯಾಚುರಿಟಿಗೆ ಅರ್ಥ ಆಗೋಕ್ಕೆ ಇದು ಎಸ್ ಎಲ್ ಸಿ ಅನ್ನೋದು ಒಳ್ಳೆ ಟೈಮು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಕಳೆದ 2015 27-28 ಜಿಲ್ಲೆಗಳನ್ನು ಮಾಡಿ ಮುಗಿಸಿದ್ರು. ನಮ್ಮ ಸಂಸ್ಥೆ ಮೂಲಕ ತರಬೇತಿ ಕೊಟ್ಟು ಬರೋದು ಅಷ್ಟೇ ಕೆಲಸ ಅಲ್ಲ, ಅವರ ಪರಿಪಕ್ವವಾಗಿ ಬದಲಾಗಬೇಕು ಅಂತಂದರೆ ಅವರಿಗೆ ಒಂದು ಫಾಲೋಅಪ್ ಅಂತ ರವಿವಾರ 5-8 ಒಂದು ಫೋನ್ ನಂಬರ್ ಕೊಟ್ಟಿದ್ದೀವಿ, ಅದನ್ನು ಫಾಲೋಅಪ್ ಅಲ್ಲಿ ನಮ್ಮ ಜೊತೆಗಿರ್ತಾರೆ. ಸಮಸ್ಯೆ ಉಳಿದಿದ್ದು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಮಧ್ಯೆ ಕೇಳಲಾಗದ ವೈಯಕ್ತಿಕ ಸಮಸ್ಯೆಗಳನ್ನು ಅಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಬಗೆಹರಿಸ್ಕೊಳ್ತಾರೆ, ಅವ್ರ ಲೈಫಲ್ಲಿ ಮುಂದೆ ಬರ್ತಾರೆ. ಮ್ಯಾಕ್ಸಿಮಮ್ ಕಾಲಲ್ಲೇ ಸಿಗ್ತೀನಿ, ಮಿಸ್ ಕಾಲ್ ಬಂದರೆ ರಿಕಾಲ್ ಮಾಡ್ತೀನಿ, ಎಮರ್ಜೆನ್ಸಿ ಇದ್ರೆ ಮೆಸೇಜ್ ಹಾಕ್ತಾರೆ. ಅಕಸ್ಮಾತ್ ದೂರದ ಊರಿಂದ ಅನೇಕ ವಿದ್ಯಾರ್ಥಿಗಳು ಯಾರು ಬಸ್ ಚಾರ್ಜ್ ಖರ್ಚು ಮಾಡಿಕೊಂಡು ಹಳ್ಳಿ ಮಕ್ಕಳು ಬರೋಕ್ಕಾಗಲ್ಲ. ನಾನು ಮ್ಯಾಕ್ಸಿಮಮ್ ರೀಚ್ ಆಗಿದ್ದೆ ಸರ್ಕಾರಿ ಶಾಲೆ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ. ಅವರು ಏನೇನು ಅನುಕೂಲ ಇದೆ ಫೋನಲ್ಲೇ ಬಗೆಹರಿಸ್ಕೊಳ್ತಾರೆ. ಸಾಧ್ಯ ಆದರೂ ತುಂಬ ಸಮಸ್ಯೆ ಇದ್ದರೂ ಕೌನ್ಸಿಲಿಂಗಿಗಂತ ನೇರವಾಗಿ ರಾಣೆಬೆನ್ನೂರಿಗೆ ಬರ್ತಾರೆ. ನಮ್ಮ ಒಂದು ತರಬೇತಿ ಅನುಭವದಲ್ಲಿ 2018-19 ಅನೇಕ ವಿದ್ಯಾರ್ಥಿಗಳು ಸ್ಟ್ರೆಸ್ಸಿಗೆ ಹೋಗಿ ಕೆಲವೊಂದು ಸುಸೈಡ್ ಕೇಸು, ಕೆಲವೊಂದು ಬೇರೆ ಬೇರೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಬಿದ್ದಿದ್ರು. ಅವ್ರನ್ನ ಕೌನ್ಸಿಲಿಂಗ್ ಮೂಲಕ ಸರಿಪಡಿಸಿದ್ದೀವಿ. ಅವ್ರ ಸಮಸ್ಯೆ ಬಂದಾಗ ಹೇಳ್ಕೊಂಡ್ರೆ ಬಗೆಹರಿಸ್ಬೋದು, ಸಮಸ್ಯೆನ ಬೇರೆಯವ್ರ ಹತ್ರ ಹೇಳ್ಕೊಳ್ಳದೆ ಒಳಗಡೆನೆ ಇಟ್ಕೊಂಡ್ರೆ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ.
ಇನ್ನು ಬಹಳ ಪ್ರಮುಖವಾಗಿ ಈ ಒಂದು ವಿಶೇಷ ನೈಪುಣ್ಯ ಕೌಶಲ್ಯ ತರಬೇತಿ ಕಾರ್ಯಕ್ರಮವನ್ನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ನಿಯೋಜನೆ ಮಾಡಲಾಗಿದ್ದು ಸತತ 3 ಗಂಟೆಗಳ ಕಾಲ ಕೂತು ಈ ಕಾರ್ಯಾಗಾರವನ್ನ ಕೇಳಿದಂತಹ ವಿದ್ಯಾರ್ಥಿಗಳು ಕೂಡ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ನನ್ನ ಹೆಸರು ಸುಕನ್ಯಾ ನಮ್ಮ ಶಾಲೆ ಹೆಸರು ಜಿಎಚ್ಎಸ್ ದೇವಪುರ ಇವತ್ತಿನ ಪ್ರೋಗ್ರಾಮ್ ಏನಂದ್ರೆ ನಮಗೆ ಮೊದಲು ಎಕ್ಸಾಮಿನ ಬಗ್ಗೆ ತುಂಬಾ ಭಯ ಆಗ್ತಿತ್ತು ಅಂದ್ರೆ ಎಕ್ಸಾಮ್ ನ ಹೇಗೆ ಫೇಸ್ ಮಾಡೋದು ಮತ್ತೆ ನಮಗೆ ಅಕ್ಷರ ತುಂಬಾ ದುಂಡಾಗಿ ಚೆನ್ನಾಗಿ ಆಗ್ತಿರಲಿಲ್ಲ ಮತ್ತೆ ಕೆಲವೊಂದು ಟ್ರಿಕ್ಸ್ ಗಳನ್ನು ಕೂಡ ನಮಗೆ ಹೇಳ್ಕೊಟ್ರು ನಮಗೆ ಓದಿದ್ದು ನೆನಪಿರ್ತಿರಲಿಲ್ಲ ಸರ್ ಅದಕ್ಕೆ ಮೊದಲು ಓದಬೇಕು ಆಮೇಲೆ ಅದನ್ನ ಬರಿಬೇಕು ಆಮೇಲೆ ಮೆಮೊರೈಸ್ ಮಾಡ್ಕೋಬೇಕು ಅಂತ ತುಂಬಾ ಟ್ರಿಕ್ಸ್ ಗಳನ್ನು ಹೇಳ್ಕೊಟ್ರು ಮತ್ತೆ ನಮಗೆ ಬೆಳಗ್ಗೆ ಹೊತ್ತಿನಲ್ಲಿ ಎದ್ದುಬಿಟ್ಟು ಓದ್ಕೊಳ್ಳೋದಿಕ್ಕೆ ಆಗ್ತಾ ಇರಲಿಲ್ಲ ಸೋ ಅವರು ನಮಗೆ ಎದ್ದುಕೊಳ್ಳೋದಿಕ್ಕೆ ಒಂದು ಟ್ರಿಕ್ಸ್ ಕೊಟ್ರು ಅದರಿಂದ ಮತ್ತೆ ನಮ್ಮ ಮೈಂಡ್ ಕೂಡ ಓಪನ್ ಆಗುತ್ತೆ ಸೋ ಅದರಿಂದ ನಾವು ಚೆನ್ನಾಗಿ ಓದ್ಕೊಂಡಿದ್ನು ಕೂಡ ನೆನಪಲ್ಲಿ ಇಟ್ಕೊಂಬಹುದು ಎಕ್ಸಾಮ್ ಅಲ್ಲಿ ನಾವು ಹೇಗೆ ಜಾಸ್ತಿ ಮಾರ್ಕ್ಸ್ ತಗೊಳ್ಳಬಹುದು ಅನ್ನೋದಕ್ಕೆ ತುಂಬಾ ಸಿಂಪಲ್ ಆಗಿ ಟ್ರಿಕ್ಸ್ ಗಳನ್ನು ಹೇಳ್ಕೊಟ್ರು ನಾವು ಇದನ್ನೆಲ್ಲ ಫಾಲೋ ಮಾಡಿದ್ರೆ ಒಳ್ಳೆ ಮಾರ್ಕ್ಸ್ ಗಳನ್ನು ತಗೋಬಹುದು ಈ ಕಾರ್ಯಕ್ರಮ ನಮಗೆ ತುಂಬಾ ಅನುಕೂಲ ಆಯ್ತು ತುಂಬಾ ಅನುಕೂಲ ಆಯ್ತು ಯಾಕೆ ಅಂತಂದ್ರೆ ನಮಗೆ ಈ ಕಾರ್ಯಕ್ರಮ ಆಗದಕ್ಕಿಂತ ಮುಂಚೆ ನಮಗೆ ಎಕ್ಸಾಮ್ ಭಯ ಇತ್ತು ಮತ್ತೆ ಎಕ್ಸಾಮ್ ನ ಯಾವ ತರ ಫೇಸ್ ಮಾಡಬೇಕು ಟೈಮ್ ನ ಯಾವ ತರ ಸೇವ್ ಮಾಡಬೇಕು ಅನ್ನೋದೇನು ಗೊತ್ತಿರಲಿಲ್ಲ ಈ ನಂದಿ ಸರ್ನ ಈ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಜಯಪ್ಪ ಸರ್ ಅವರು ನಮ್ಮ ಸ್ಕೂಲಿಗೆ ಕರೆಸಿ ಈ ಪ್ರೋಗ್ರಾಮ್ ನ ಮಾಡಿರೋದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದರಿಂದ ನಮಗೆ ಏನು ಅನುಕೂಲ ಆಯಿತು ಅಂತಂದ್ರೆ ಈಗ ನಾವು ಎಕ್ಸಾಮ್ ನ ಯಾವ ತರ ಫೇಸ್ ಮಾಡಬೇಕು ಎಕ್ಸಾಮ್ ನ ಒಂದು ಆಟ ಅಂತ ತಿಳ್ಕೊಂಡು ನಾವು ಫೇಸ್ ಮಾಡಬೇಕು ಅಂತ ಹೇಳಿದ್ರು ಮತ್ತೆ ಟೈಮ್ ಸೇವ್ ನ ಯಾವ ತರ ಮಾಡಬೇಕು ಮತ್ತೆ ಯಾವ ತರ ಟೈಮ್ ಟೇಬಲ್ ಹಾಕೊಂಡು ಯಾವ ತರ ಎಲ್ಲ ನಾವು ವರ್ಕ್ ಮಾಡಬೇಕು ಏನೇನ್ ಕೆಲಸ ಮಾಡಬೇಕು ಬರೀ ಓದೋದ್ರಿಂದ ಅಲ್ಲ ನಮಗೆ ಅದಕ್ಕೆ ರೆಸ್ಟ್ ಕೂಡ ಬೇಕು ಅಂತ ಎಲ್ಲ ಹೇಳಿದ್ರು ರೆಸ್ಟ್ ಕೂಡ ಬೇಕು ಅಂತ ಎಲ್ಲ ಹೇಳಿದ್ರು ಇದರಿಂದ ತುಂಬಾ ಅನುಕೂಲ ಆಯ್ತು ಅಂತ ಹೇಳೋದಕ್ಕೆ ಇಷ್ಟ ಆ ತರ ಪಾರ್ಟ್ ಅಂತಂದ್ರೆ ನನಗೆ ಈಗ ಓದಿದ್ದು ನೆನ್ಪಿರ್ತಿರ್ಲಿಲ್ಲ ಬೇಗ ಅದೊಂದ್ ಹೆಲ್ಪ್ ಆಯ್ತು ಮತ್ತೆ ಟೈಮ್ ಸೇವ್ ಮಾಡೋದ್ ಗೊತ್ತಿರ್ಲಿಲ್ಲ ಅದನ್ನು ಹೇಳ್ಕೊಟ್ರು ಸರ್ ಆ ಸರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ವಿದ್ಯಾರ್ಥಿಗಳ ಜೀವನ ಸುಗಮ ರೀತಿಯಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರದೆ ಉತ್ತಮವಾಗಿ ಪರೀಕ್ಷೆ ಬರೆಯುವ ಮೂಲಕ ರಾಜ್ಯ ಮಟ್ಟದಲ್ಲಿ ತಾಲೂಕಿನ ಕೀರ್ತಿಯನ್ನ ಹರಡಲಿ ಅನ್ನೋ ಉದ್ದೇಶದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ಜಿಯಪ್ಪನವರ ಈ ಕಾರ್ಯಕ್ಕೆ ಇಡೀ ತಾಲೂಕಿನ ಜನತೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ಶಿಕ್ಷಣ ಮಟ್ಟ ಮತ್ತಷ್ಟು ಮಾದರಿಯ ರೀತಿಯಲ್ಲಿ ಇರಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ ಹೀಗೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ಟೀಮ್ ಸುದ್ದಿವಾಹಿನಿ